ಯಾರ ನೀನಾ? ಹಲೋ ಸರ್, ನಾವು ರಾಯಚೂರಿಂದ ಸುರೇಶ್ ಅಂತ ಹೇಳ್ಬಿಟ್ಟು. ಸಾಕು ರಾಯಚೂರು ಹೇಳಿ ಸರ್. ಆರಾಮ ರೀ? ಆರಾಮ. ಊಟ ಆಗೈತ್ರಿ? ಊಟ ಆಗಿದಾರೆ? ಬೇಡ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ. ಅಲ್ಲಿ ಇಲ್ಲ ರೀ, ಹಂಗ ಮಾತಾಡ್ಬೇಕು ಅಂತ ಬಹಳ ದಿನ ಆಗೈತ್ರಿ, ಮನೆ ಕೂಡ ಆಸೆ ಇತ್ತು, ಅದಕ್ಕೆ ಕಲಿಸಿದ್ರಿ. ಮತ್ತೇನ್ ಸರ್ ಸಮಾಚಾರ? ಏನಿಲ್ಲ, ಚೆನ್ನಾಗಿದ್ರ ಸರ್? ಊಟ ಆಗಿದಾರೆ? ಹೋಗಲೇ ನಿಮ್ ಕೂಡ ಮಾತಾಡ್ಬೇಕಂದ್ರೆ ಬಹಳ ಇಷ್ಟ ಸರ್. ನಿಮ್ದು ಬೈಗಳು ಕೇಳ್ಬೇಕಂಬುದು ಬಹಳ ನನಗೆ ಕಾತುರ ಸರ್. ಮತ್ತೆ ಸರ್ ಬದುಕಿದೀಯಾ? ಏನ್ ಸರ್ ಏನಕ್ ಬದುಕಿದೀಯ ಹೇಳು? ಏನಕ್ಕೆ ಬದುಕಿದೀನಿ ಅಂತ ಏನ್ ಹೇಳ್ಬೇಕು ಸರ್? ನೀವ್ ಹೇಳ್ಬೇಕು ಸರ್. ಮತ್ತೆ ಬೆಡ್ಡು ಇಡು ಫೋನು. ನೀನ್ ಏನಕ್ ಬದುಕಿದೀಯ ಅಂತ ನಿನಗೆ ಗೊತ್ತಿಲ್ಲ, ನನ್ನ ಹತ್ರ ಏನೋ ಮಾತಾಡ್ತೀಯ ನೀನ್? ಇಡೋ. ಅಲ್ಲ ಸರ್, ನಿಮ್ ಹತ್ರ ಕೂಡ ಮಾತಾಡಿ ಜೀವನ ಏನಕ್ ಬದುಕಿದೀಯ ಹೇಳು. ದುಡಿಬೇಕು, ಮನೆಯಲ್ಲಿ ಚೆನ್ನಾಗಿರ್ಬೇಕು. ಹಾ, ಆಮೇಲೆ ಅಪ್ಪ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಮುಂದೆ ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕಂಬುದು ಚಲೋ ಇದೆ ರೀ. ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು, ಮನೇಲಿ ಚೆನ್ನಾಗಿರ್ಬೇಕು. ನೀನ್ ದುಡಿಬೇಕು ಅಂದ್ರೆ ಸುತ್ತಮುತ್ತಲಿರೋ ಮರ ಗಿಡ ಎಲ್ಲ ಕಡ್ದು ಬಿಸಾಕ್ ಬಿಡ್ಬೇಕು. ಮರ ಗಿಡ ಏನ್ ಯಾವ ಎಲ್ಲಾರನ್ನೂ ಬದುಕೋಕ್ ಬಿಡಬಾರ್ದು, ಬರೀ ಅಪ್ಪ ಅಮ್ಮನ್ ಮಾತ್ರ ನೋಡ್ಕೋಬೇಕು. ಎಲ್ಲ ನೋಡ್ಕೋಬೇಕು, ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದೆಲ್ಲ ಬಗ್ಗೆ ಒಂದ್ ಮಾತು ಹೇಳಿದಾನೆ ನೀನ? ಹೇಳ್ತಿದ್ದೆ ಸರ್ ಇವಾಗ, ನಿಮ್ ಕೂಡ ಹೇಳ್ಬೇಕು, ಕೇಳ್ಬೇಕಲ್ಲ ಮಾತನ್ನ. ಏನ್ ಇದೆಯಾ ನಿಮ್ ರಾಯಚೂರಲ್ಲಿ, ಬರೀ ಜಾಲಿ ಗಿಡಗಳನ್ನ ಬೆಳೆಸ್ಕೊಂಡು ಬದುಕ್ತಾ ಇದೀರಿ ನೀವು? ಗಿಡ ಮರಗಳ ಸೌಂದರ್ಯ ಇಟ್ಕೊಂಡಿದೀರಣ್ಣ. ಎರಡ್ ನದಿ ದೇವರು ಹರಿಸ್ತಾ ಇದಾರೆ, ಎರಡು ನದಿ ಎಷ್ಟು ಚೆನ್ನಾಗಿ ಹರಿಸ್ತಾ ಇದಾರೆ. ತುಂಗಭದ್ರ ಕೃಷ್ಣ ನೋಡಿದ್ರೆ ಊರೆಲ್ಲ ಮುಳ್ಳು ಜಾಲಿ ಗಿಡಗಳು ಬಿಟ್ರೆ ಬೇರೆ ಏನ್ ಗಿಡಗಳು ಇಲ್ಲಿ ಇಟ್ಕೊಂಡಿಲ್ಲಲ್ಲ ನೀವು? ಇಲ್ಲ ಸರ್, ವೈಯಕ್ತಿಕವಾಗಿ ನಮ್ಮ ಮನೆ ಮುಂದೆ ಪರಿಸರವನ್ನು ನಾನು ಇದ್ ಮಾಡ್ತಿದ್ದೇನೆ ಸರ್, ಗಿಡಗಳನ್ನ ನೆಟ್ಟಿದ್ದೀನಿ ಸರ್ ನಾನು. ಬಟ್ ನಿಮ್ಮೂರ್ನ ನಿಮ್ಮೂರು ರಾಯಚೂರ? ರಾಯಚೂರು ರಾಯಚೂರು ಜಿಲ್ಲಾ ರೀ, ಸಿಂಧನೂರು ತಾಲೂಕು. ಯಾವ್ರು ಹೇಳಿ? ತುರುವಿ ಹೇಳ ಸರ್, ಸಿಂಧನೂರ್ ಹತ್ರ ತುರುವ. ಓಕೆ, ಸಿಂಧನೂರ್ ಹತ್ರ ತುರುವಿನಾಳಲ್ಲಿ ಹಂದಿಗಳಿದೆಯಾ ಇಲ್ವಾ ಹೇಳು? ಇದೆ ಸರ್. ರೋಡ್ ರೋಡ್ ಅಲ್ಲಿ ಇರುತ್ತೆ, ರಾಯಚೂರಲ್ಲಿ ಇರುತ್ತಲ್ವಾ? ರೋಡ್ ರೋಡ್ ಅಲ್ಲಿ ಇರುತ್ತೆ ಸರ್. ರೋಡ್ ರೋಡ್ ಅಲ್ಲಿ ಹಂದಿಗಳಿರುತ್ತೆ, ಮರಿಗಳ ಜೊತೆ ಓಡಾಡ್ಕೊಂಡಿರುತ್ತೆ. ಆದ ಕಾಲುವೆ ಈ ಕಾಲುವೆ ಎಲ್ಲ ನೋಡಿದ್ಯಲ್ಲ? ಹೌದು ಸರ್. ಒಂದ್ ದಿವಸ ಅವುಗಳಿಗೆ ಧನ್ಯವಾದ ಹೇಳಿದ್ದೀನ ನೀನು? ಹೇಳ್ತೀನಿ ಸರ್. ಏನಂತ? ಊರು ಸ್ವಚ್ಛತೆಯನ್ನು ಕಾಪಾಡ್ತಾವಲ್ಲ ಸರ್ ಅವು. ಅದೇನ್ ನಿಜ ಹೇಳು, ನೀನ್ ಸುಮ್ನೆ ನನ್ನ ಹತ್ರ ಬೈಸ್ಕೋಬೇಕು ಅಂತ ಹೇಳ್ಬೇಡ. ನೀನು ಹಂದಿಗಳಿಗೆ ಥ್ಯಾಂಕ್ಸ್ ಹೇಳಿದ್ಯಾ ಇಲ್ವಾ? ಥ್ಯಾಂಕ್ಸ್ ಹೇಳಿಲ್ಲ ಸರ್, ಆದ್ರೆ ಒಂದ್ ರೀತಿ ಧನ್ಯತೆ ಭಾವ ಇದೆ ಸರ್. ನಿಜವಲ್ಲ ಇದೆಯಾ? ಇದೆ ಸರ್. ಸಾರ್ಥಕ ಆಯ್ತು, ಹೋಗು ನೀನು. ಹಂದಿ ಇದ್ದರೆ ಕ್ಯಾರಿ ಶುದ್ಧಿ ಹಂಗ ಹಾಂಗೆ ನಿಂದಕರಿರಬೇಕು. ನಿಮ್ಮೂರಲ್ಲಿ ಪುರಂದರ ದಾಸರು ಬಂದಾಗ ಬರದ ಕವನ ಅದು. ಹಂದಿಗಳು ರಾಯಚೂರಲ್ಲಿ ಇಂದಿಗೂ ಕಾಣುತ್ತೆ, ರೋಡ್ ರೋಡ್ ನ ಸ್ವಚ್ಛ ಮಾಡುತ್ತೆ ಎಷ್ಟು ಚೆನ್ನಾಗಿ. ಅದನ್ನ ಕಂಡ ಪುರಂದರದಾಸರು ಬರೆದದ್ದು ಅದು. ಹಂದಿ ಇದ್ದರೆ ಕೇರಿ ಶುದ್ಧಿ ಹಂಗೋ ಹಂಗೆ ನಿಂದಕರಿರಬೇಕು ಅಂತ. ಆಯ್ತಾ? ಆಯ್ತು ಸರ್. ಏನ್ ಕೆಲಸ ಮಾಡ್ತೀಯ? ನಾನು ಪ್ಯಾಡಿ ಬಿಸ್ನೆಸ್ ಮಾಡ್ತಿದ್ದೀನಿ ಸರ್. ಪ್ಯಾಡಿ? ಹ್ಮ್ ಸರ್, ಭತ್ತ ವ್ಯಾಪಾರ. ಭತ್ತ? ತುಂಗಭದ್ರ ಭತ್ತನ ಸಿಂಧನೂರ್ದು? ಎಡದಂಡೆ ಬರುತ್ತೆ ಸರ್. ಯಾವ್ದು ಅಕ್ಕಿ? ಅಕ್ಕಿ ಇದು ಬರ್ತೀರಿ, ಸೋನಾ ರೀ, ಸೋನಾ. ಸೋನಾ ಮಸೂರಿ? ಹ್ಮ್ ಸರ್. ವಾವ್, ಎಷ್ಟು ಸುಂದರವಾದ ಅಕ್ಕಿ ಕಣದು. ನೋಡ್ರಿ, ಇದ್ದದ್ರಲ್ಲಿ ಮಾಡ್ಕೊಂತ ಹೋಗ್ತಾ ಇದ್ದೀನಿ ಸರ್. ಯಾವ್ದೋ ವ್ಯಾಪಾರ ಮಾಡ್ತಾ ಇರ್ತೀಯ, ಮಿಲ್ ಹಾಕ್ಬೇಕು ಅಂತ ಮನ್ಸಿದ್ಯಾ? ಇದೆ ಸರ್, ಆದ್ರೆ ಅಷ್ಟು ಅಮೌಂಟ್ ಸ್ವಲ್ಪ ಇದೆಲ್ಲ, ಹಂಗಾಗಿ ನೋಡ್ತಾ ಇದ್ದೀನಿ ಸರ್. ಇವತ್ತು ಹೇಳ್ತಾ ಇದೀನಿ, ಮಿಲ್ ಹಾಕ್ಬೇಡ. ಹೌದ್ರಿ, ಇವಾಗ ಟ್ರಾನ್ಸಿಟ್ ಪೀರಿಯಡ್ ಇದೆ, ಹೊಸದಾಗಿ ಮಿಲ್ ಹಾಕ್ಬೇಕು ಅಂದ್ರೆ ಸಾಲ ಮಾಡ್ಬೇಕು ನೀವು. ಹೌದ್ರಿ, ಮಿಲ್ ಹಾಕ್ಬೇಡ, ಬೇರೆಯವ್ರ ಮಿಲ್ ಅಲ್ಲಿ ಬಾಡಿಗೆ ತಗೊಂಡು ಅದ್ರಲ್ಲೇ ದುಡ್ಡು ಮಾಡು, ಅವ್ರಿಗೂ ಒಂದ್ ಸ್ವಲ್ಪ ದುಡ್ಡು ಮಾಡಕ್ ಬಿಡು. ಓಕೆ ಸರ್. ನೀನು ಖಾಲಿ ಕೈಯಲ್ಲೇ ಕೆಲಸ ಮಾಡು. ಮಿಲ್ ಹಾಕಿದ್ರೆ ಬ್ಯಾಂಕ್ ಕೊಡ್ಬೇಕು, ಮಿಲ್ ಹಾಕದಿದ್ರೆ ಮಿಲ್ ಅವ್ರಿಗೆ ಕೊಡ್ಬೇಕು, ಇಷ್ಟೇ ವ್ಯತ್ಯಾಸ. ಹೌದ್ರಿ, ಅತಿ ಆಸೆ ಗತಿಗೇಡು. ನೀನು ಇವಾಗ ಹೆಂಗ್ ನಡೀತಾ ಇದೆಯೋ ಹಂಗೆ ಸಾಲವಿಲ್ಲದಂತೆ ಬದುಕು. ಓಕೆ ಸರ್. ನಿನ್ನ ಭತ್ತದ ವ್ಯಾಪಾರ ತುಂಬಾ ಶ್ರೇಷ್ಠ, ಅಕ್ಕಿ ವ್ಯಾಪಾರಕ್ಕಿಂತ ಶ್ರೇಷ್ಠ. ಹೌದ್ರಿ, ಆದಷ್ಟು ಪಾಲಿಶ್ ಇಲ್ಲದೆ ಇರೋ ಅಕ್ಕಿಯ ಬಗ್ಗೆ ಪ್ರಚಾರ ಮಾಡು. ಓಕೆ, ಒಳ್ಳೆ ಆರೋಗ್ಯಕ್ಕೆ ಗಮನ ಕೊಡು. ಓಕೆ, ಟ್ಯಾಕ್ಸ್ ಎಲ್ಲ ಕರೆಕ್ಟ್ ಆಗಿ ಕಟ್ಟು. ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕಟ್ಟುವಂತಹ ಊರು ಸಿಂಧನೂರು. ಹೌದ್ರಿ, ಅದೇ ವಿಶ್ವದಲ್ಲಿ ಈಗ ಪ್ರಥಮ ಸ್ಥಾನ ಇದೆ, ಟ್ರ್ಯಾಕ್ಟರ್ ನೆಲ್ಕು ಮಿಷನ್ ಇದೆ ಅಲ್ರಿ, ಪ್ರಥಮ ಸ್ಥಾನ ಇದೆ ಟ್ರ್ಯಾಕ್ಟರ್ ಕಂಪನಿ. ಈ ಮಹೀಂದ್ರ ಇವರೆಲ್ಲ ಟ್ರ್ಯಾಕ್ಟರ್ ಕಂಪನಿಗಳು. ಏನಿದು ಸಿಂಧನೂರು ಅಂತ ಇದೆ, ಇಷ್ಟೊಂದು ಟ್ರ್ಯಾಕ್ಟರ್ ಗಳು ಹೋಗ್ತಾ ಇದೆ ಅಂತ ಹೋಗಿ ನೋಡಿದ್ರೆ ಹಳ್ಳಿ ತರ ಇತ್ತಂತೆ, ಗಾಬರಿ ಆಗ್ಬಿಟ್ರಂತವ್ರು. ಹೌದ್ರಿ, ಹಂಗೆ ಜೀಪ್ಗಳ ಬಗ್ಗೆನೂ ಅಷ್ಟೇ, ಅತ್ಯಂತ ಇಂಡಿಯಾದಲ್ಲೇ ಅತ್ಯಂತ ಹೆಚ್ಚು ಜೀಪ್ಗಳು ಹೋಗಿರೋದು ಸುಳ್ಳಿ ಆಗಂತೆ. ಹೌದ್ರಿ,
ಸುಳ್ಯಾಗಿ ಹೋಗ್ಬಿಡ್ತಾರೆ, ಆಫೀಸರ್ಸ್ ಕಳಿಸ್ತಾರೆ, ಏನಿದೆ ಆ ಊರು ನೋಡ್ಕೊಂಡ್ ಬನ್ನಿ ಅಂತ. ನೋಡಿದ್ರೆ ಒಂದೊಂದು ಕಿಲೋಮೀಟರ್ ಒಂದೊಂದು ಮನೆ ನೋಡ್ಬಿಟ್ಟು, ಇಷ್ಟು ಹಳ್ಳಿಯವರು ಏನು ನೋಡಿದ್ರೆ ಮನೆ ಮನೆಗೊಂದು ಜೀಪ್ ಅಂತೆ. ಓಕೆ ಸರ್. ಏನಿಲ್ಲ, ಬಹಳ ದಿನ ಆಗಿತ್ತು ನಿಮ್ ಕೂಡ ಮಾತಾಡ್ಬೇಕಂತ. ನಿಮ್ ಫಾಲೋವರ್ ಸರ್ ನಾನು ಅಪ್ ಟು 2016 ಇಡೋ ಫೋನ್ ಫಾಲೋವರ್ ಅಂದ್ರೆ ನನಗೆ ಕಾಡ್ ಮಾಡ. ಇವನು ಒಬ್ಬಂಟಿ, ಇವನು ಅಲ್ಲ ಸರ್ ಒಬ್ಬಂಟಿ, ನಾನು ಒಬ್ಬಂಟಿ ಸರ್. ನಾನು ಜೀವನದಲ್ಲಿ ಬಹಳ ದಿನ ಏಳು ಬೀಳು ಕಂಡಿದ್ದೀನಿ ಸರ್. ಆದ್ರೆ ನಮ್ಮ ಫಾದರ್ ತಿರ್ಕೊಂಡಾಗಲಿದ್ದ, ಈಗ ಅದು 2013 ತಿರ್ಕೊಂಡಿದ್ದೆ ಸರ್. ಅಲ್ಲಿದ್ದ ಇದು ಒಬ್ಬಂಟಿನೇ ನಾನು. ಆದ್ರೂ ನಿಮ್ಮದು ಸ್ವಲ್ಪ ಅಲ್ಲಿ ಮುಂಬೈಯಲ್ಲಿ ಇದ್ ಮಾಡಿದ್ರಲ್ಲ, ಒಂದೆರಡು ಇವು ಆಗ್ತಿದ್ರಲ್ಲ ಸ್ಟೇಟಸ್ ಅಲ್ಲಿ, ಸ್ವಲ್ಪ ಅವೆಲ್ಲ ಲೈಕ್ ಮಾಡಿದ್ರೆ ಸರ್, ನನಗೆ ಇಷ್ಟ ಆಗಿದೆ ನಿಮ್ದು. ಹ್ಮ್ ಸರ್. ಜೂಜ್ ಆಡಿದ್ಯಾನಾ? ಏ ಜೂಜ್ ಇದು ಯಾವ್ದಿಲ್ಲ ಸರ್. ಎಲ್ಲಾರ್ಗು ಒಂದ್ಸಲ ಜೂಜ್ ಆಡ್ಬೇಡ್ರಪ್ಪ. ಪ್ರತಿ ಪ್ರತಿಯೊಬ್ಬ ವ್ಯಕ್ತಿನ್ರಿ ಹೇಳ್ತೀನಿ ಸರ್, ಪ್ರತಿಯೊಬ್ಬ ವ್ಯಕ್ತಿನ್ರಿ ಯಾರಾದ್ರೂ ಜೂಜಿಗೆ ಮತ್ತು ಹೆಂಡಕ್ಕೆ ದಾಸನ ಆಗ್ಬಾರ್ದಂತ ನಂದು ಒಂದು ಹೇಳಿ ನೋಡ್ರಿ. ಮತ್ತೆ ಸಾಲ ಮಾಡದೆ ನಂತರ ಬದುಕಿ ಅಂತ ಹೇಳು. ಏನ್ರಿ? ಸಾಲ ಮಾಡದೆ ನಿಂತರ ಬದುಕೋ ಕೇಳು ಎಲ್ಲಾರ್ಗು. ಸಾಲ ಮಾಡದ ನಂತರ ಬದುಕಬೇಕ ನೀವ್ ಹೇಳ್ತಿದ್ರಲ್ಲ ಸರ್ ಇವಾಗ. ಹೇಳ ನಿಂತರ ಬದುಕೋ ನಂತರ ನಾನಾಗಿರ್ಬೇಕಂತನ್ರಿ. ಹಾ, ನೀನು ಹೆಂಗ್ ಬದುಕ್ತಾ ಇದೆಯೋ ಆ ರೀತಿ ಬದುಕೋ ಕೇಳು. ಸಾಲ ಮಾಡದೆ. ಓಕೆ ಸರ್. ಸಾಲ ಮಾಡದೆ ಸುಖವಾಗಿದ್ಯಾ ಇಲ್ವಾ? ನೀನ ಆರಾಮಿದೀನಿ ಸರ್, ಆರಾಮಿದೀನಿ. ತಾಯಿನ ಚೆನ್ನಾಗಿ ನೋಡ್ಕೊಂತ ಇದೀನಿ, ನನ್ನ ಫ್ಯಾಮಿಲಿನ ಚೆನ್ನಾಗಿದ್ದೀನಿ. ಒಂಥರ ಏನೋ ಒಂದು ನನ್ನ ಆಸೆ ಒಂದ್ ಏನಂತಂದ್ರ, ಇವತ್ತಿನ ಇವತ್ತು ಒಳ್ಳೆ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ಬೇಕು, ಒಳ್ಳೆ ಇದಾಗ್ಬೇಕು ಅಂಬದಷ್ಟ ಐತ್ರಿ ನಂದು. ಸಾಲ ಮಾಡಲ್ಲ ಅಂತ ಹೇಳು ಇನ್ ಮುಂದೆ. ಸಾಲ ಮಾಡಲ್ಲ ಸರ್. ಓಕೆ. ಇವಾಗ ನ್ಯಾನೋ ಮಿಷನ್ಸ್ ಬರುತ್ತೆ. ಹೌದ್ ಸರ್. ಇನ್ನೊಂದು 5 ವರ್ಷ ಕಾದ್ ಬಿಡು. ಮತ್ತೆ ಇವರೆಲ್ಲ 10 ಕೋಟಿ ಎಲ್ಲ ಹಾಕಿ ಮಿಷನರಿ ಹಾಕಿದಾರಲ್ಲ. ಹ್ಮ್ ಸರ್. ಅವು ಅವ್ರಿಗೆ ನೀನು ಪೀನಟ್ಸ್ ತರ ಚಿಕ್ ಚಿಕ್ ಮಿಷಿನ್ ಮನೇಲಿ ಇಟ್ಕೊಂಡು ನೀನು ಕೆಲಸ ಮಾಡ್ಬೋದು. ಹಂಗೆ ಮಿಷನ್ಸ್ ಎಲ್ಲ ಬಂದ್ಬಿಡುತ್ತೆ. ನಿನಗೆ ಯಾವ ಕ್ವಾಲಿಟಿ ಬೇಕಂದ್ರೆ ಆ ಕ್ವಾಲಿಟಿ ಬರತ್ತರ ಬರುತ್ತೆ. ಅವಾಗ ನೀನು ಅವಾಗ ಮಿಷಿನ್ಗಳು ಮನೆ ಮನೇಲಿ ಇಟ್ಕೋತಾರೆ ಜನ. ಅವಾಗ ಮಿಲ್ಗೆ ಹೋಗೋದೇ ಇಲ್ಲ, ಭತ್ತ ಖರೀದಿ ಮಾಡ್ಕೊಂಡು ಮನೇಲೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು. ಇವಾಗ ನೋಡೋ ಎಣ್ಣೆ ಮಿಷಿನ್ಗಳು ಮನೇಲಿ ಇಟ್ಕೋತಾ ಇದಾರಲ್ಲ, ಹಂಗೆ ಅಕ್ಕಿ ಭತ್ತ ತೆಗೆಯೋ ಮಿಷಿನ್ ಎಲ್ಲ ಮನೇಲೆ ಇಟ್ಕೊಂಡ್ಬಿಡ್ತಾರೆ. ನಂಬೋದಿಲ್ಲ ಜನ. ಇಲ್ಲ ಅಲ್ಲೇನೋ ಗೋಲ್ಮಾಲ್ ಆಗತ್ತೆ, ಆ ಪೌಡರ್ ಪಾಲಿಶ್ ಪೌಡರ್ ಬೇರೆಯವ್ರಿಗೆ ಮಾರ್ಕೋತಾರೆ, ಇವೆಲ್ಲ ಬಂದ್ಬಿಟ್ಟು ನಂಬೋದಿಲ್ಲ. ಅವಾಗ ಜನ ಪ್ರತಿಯೊಂದು ಇವಾಗ ನೋಡು ಎಣ್ಣೆ ನಂಬ್ತಾ ಇಲ್ಲ, ಕಲುಷಿತ ಆಗ್ತದೆ ಅಂತ ಮನೇಲೆ ಕಡಲೆಕಾಯಿ ಬೀಜ ತಂದು ಎಣ್ಣೆ ಮಾಡ್ಕೋತಾ ಇದಾರಲ್ಲ, ಹಂಗೆ ಅಕ್ಕಿ ಮಿಷಿನ್ಗಳು ಬಂದ್ಬಿಡುತ್ತೆ. ಅವ್ರು ಆ ಮನೇಲಿ ಯಾವ ಲೆವೆಲ್ ಬೇಕೋ ಆ ಲೆವೆಲ್ ಅವ್ರು ಕ್ಲೀನ್ ಮಾಡ್ಕೊಂಡು, ಗೆಸ್ಟ್ ಬಂದ್ರೆ ಹೆಂಗಿರ್ಬೇಕು, ಮನೆಯಲ್ಲಿ ನಾವೇ ತಿಂದ್ರೆ ಹೆಂಗಿರ್ಬೇಕು, ಅದ್ರಲ್ಲಿ ವಿತ್ ರೆಕಾರ್ಡ್ ಬಂದ್ಬಿಡುತ್ತೆ. ಇವಾಗ ಆಚೆ ಬಂದಿರೋ ಅಕ್ಕಿದು ಕ್ವಾಲಿಟಿ ಏನು, ಅದ್ರಲ್ಲಿ ಪ್ರೋಟೀನ್ಸ್ ಎಷ್ಟಿದೆ, ವಿಟಮಿನ್ಸ್ ಎಷ್ಟಿದೆ, ಏನೇನು ಎಷ್ಟೆಷ್ಟಿದೆ, ಎಲ್ಲ ಡೀಟೇಲ್ ಬಂದ್ಬಿಡುತ್ತೆ. ಅಂತ ಮಿಷಿನ್ಸ್ 10,000 ಸಿಗತ್ತೆ. ಆ ಟೈಮಲ್ಲಿ ನೀನ್ ಪ್ಯೂರ್ ಭತ್ತ ವ್ಯಾಪಾರಿ, ನೀನು ರೈತರು ಒಳ್ಳೇದು ಮಾಡ್ಕೊಂಡು ಬದುಕು. ಇಡ್ಲಾ? ಇಲ್ಲ ಮಾತಾಡ್ಬೇಕು ಸರ್. ಒಂದ್ರೆ ನೋಡೋ ಕತ್ತೆ ಏನಿದೆ ನಿನ್ ಹತ್ರ, ಮ್ಯಾಟ್ರ್ ಇಲ್ಲ ಮಾತಾಡ್ಬೇಕಂತ. ಇವಾಗ ಇದನ್ನ ಹಾಕ್ತೀನಿ ಸಾಕು. ಅಲ್ಲ ಸರ್, ನೀವ್ ಹೇಳ್ತಿರ್ಬೇಕು, ನೀವ್ ಓದಿ ನೀವು ಇದು ಮಾಡ್ಬೇಕು. ಒಂದ್ಸರಿ ರಾಯಚೂರಿಗೆ ಬಂದ್ ಕಳಿಸಿ ಹೋಗ್ಬೇಕು, ಒಂದ್ಸರಿ ನಮ್ಮೂರಲ್ಲಿ ಬಂದು ನಮ್ಮ ಮನೆ ಹತ್ರ ಬಂದು ವಿಸಿಟ್ ಆಗಿ ಹೋಗ್ಬೇಕು ಅಂಬುದ ಬಹಳ ಆಸೆ ಇದೆ ಸರ್ ನಮ್ಗೆ. ಬಿಡ ಅವೆಲ್ಲ ಆಗದಲ್ಲಿ ದೇವ್ರು ಕರ್ಕೊಂಡ್ ಬಂದ್ರೆ ಬರ್ತಾನೆ ಬಿಡ. ಎಲ್ಲ ದೇವ್ರು ಕರ್ಕೊಂಡ್ ಬರ್ತಾನೆ ಸರ್, ನಿಮ್ಮ ಆಶೀರ್ವಾದ ರೀ. ಹ್ಮ್, ದೇವ್ರ ಸಂಕಲ್ಪ. ಹ್ಮ್, ಎಲ್ಲ ಆಗ್ಬೇಕ್ರಿ ಸರ್. ಆಯ್ತು, ನಮ್ಗೆ ಆಸೆ ಇದೆ ಸರ್ ಅದು. ಹ್ಮ್, ಚೆನ್ನಾಗಿ ಬದುಕು. ಇಲ್ಲ ಏನ ಮಾತಾಡ್ಬೇಕು ಅನ್ಸಿದ್ರೆ ಏನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ ಸರ್ ನನಗೆ, ಲೈನ್ ಕನೆಕ್ಟ್ ಆಗೋದಕ್ಕೆ. ಏನಿಲ್ಲ, ನಾನು ವಾರಕ್ಕೊಂದು ಮರ ಆದ್ರೂ ಕಾಪಾಡ್ತೀನಿ ಅಂತ ಪ್ರಾಮಿಸ್ ಮಾಡಿ ನನಗೆ. ವಾರಕ್ಕೊಂದು ಗಂಟೆ ಒಂದು ಮರ ಪಾತಿ ತೆಗೆಸ್ತೀನಿ, ಅಥವಾ ಅದ್ರ ಮೇಲೆ ಹಾಕಿರೋ ಪಾಂಪ್ಲೆಟ್ ಇಲ್ಲದಂಗೆ ಅವ್ರ ಹತ್ರ ಹೋರಾಡ್ತೀನಿ ಅಂತ ಹೇಳಿ. ಓಕೆ ಸರ್, ಹೋರಾಡ್ತೀನಿ ಸರ್, ಪರ್ಫೆಕ್ಟ್ ಆಗಿದೆ ಸರ್. ನೀವು ಹೇಳಿದ್ರಲ್ಲಿ ಫಾಲೋಅಪ್ ಮಾಡ್ತೀನಿ ಸರ್. ಇವಾಗ ಯಾವ ಟೈಪ್ ಇದ್ರು ಪರಿಸರ ಸಂರಕ್ಷಣೆ ಮಾಡ್ಬೇಕಲ್ಲ, ಪರಿಸರ ಪ್ರಕೃತಿನ ಎಷ್ಟು ನಾವು ಚೆನ್ನಾಗಿ ನೋಡ್ಕೊಂತ ಪ್ರಕೃತಿ ಅಷ್ಟು ಚೆನ್ನಾಗಿ ನಮ್ಗೆ ನೋಡ್ಕೊಂತಿದ್ರೆ. ಒಂದು ತುಂಗಭದ್ರಾ ನದಿಗೆ ಹೋಗ್ಬಿಟ್ಟು ಯಾವಾಗಾದ್ರೂ ನೀನು ಮನ್ಸ್ ತೃಪ್ತಿಯಾಗಿ ಅಮ್ಮ ನನಗೆ ಭತ್ತ ಕೊಟ್ಟು ಜೀವನ ಕೊಟ್ಟಿದ್ಯಾ, ನಾನು ಇವತ್ತು ಸುಖವಾಗಿದ್ದೀನಿ ಅಂತೇಳಿ ಬಾಗಿನ ಬಿಟ್ಟಿದ್ಯಾನ? ಬಾಗಿನ ಬಿಟ್ಟಿಲ್ಲ ಸರ್, ನಾವು ಬಾಗಿನ ನೋಡಿ ಹೋಗಿದ್ದೀನಿ ಸರ್. ಆದ್ರೆ ಬಾಗಿನ ಬಿಟ್ಟಿದ್ದಲ್ಲ, ಹೋಗಿ ನಮಸ್ಕಾರ ಮಾಡಿದ್ದೀನಿ. ಬಿಡ್ತೀನಿ ಸರ್. ಓಕೆ ಇಡ್ಲಾ? ಓಕೆ ಸರ್, ಥ್ಯಾಂಕ್ಸ್ ರೀ. ಓಕೆ ಸರ್.